ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ವಿದೇಶದಲ್ಲಿ ನಡೆದಂತ ಒಂದು ಟಿಕೆಟ್ ಟು ಬಾಲಿವುಡ್ ಅನ್ನುವಂತಹ ಒಂದು ಸಿನಿಮಾದ ಶೂಟಿಂಗ್ ವೇಳೆ ನಡೆದಂತ ಒಂದು ಅವಘಡದಿಂದಾಗಿ ದಿಗಂತ್ ಬಲಗಣ್ಣಿನ ದೃಷ್ಟಿಯೇ ಹೋಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಒಂದು ತಮ್ಮ ಬಲಗಣ್ಣನ ಸೀಳಿ ಬಂದಂತಹ ಒಂದು ಚಾಕುವಿನಿಂದ ಈ ರೀತಿ ದೃಷ್ಟಿಯನ್ನ ಕಳ್ಕೊಂಡಿದ್ದಾರೆ ಅಂತ ಈಗ ಹೇಳಲಾಗ್ತಾ ಇರುವಂತದ್ದು. ಇನ್ನು ಕಣ್ಣಿನ ತಜ್ಞರು ಶಿವಪ್ರಸಾದ್ ರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ಕಣ್ಣಿನ ದೃಷ್ಟಿನೇ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಕಣ್ಣಿನ ದೃಷ್ಟಿ ಕಂಪ್ಲೀಟ್ ಆಗಿ ಹೋಗ್ಬೇಕು ಅಂದ್ರೆ ಯಾವ ಮಟ್ಟಿನ ಪೆಟ್ಟು ಬಿದ್ರೆ ಈ ರೀತಿ ಆಗುತ್ತೆ ಸರ್? ಅದನ್ನ ಹೇಳ್ತಾ ಚೂರಿ ಬಿದ್ದಿದೆ ಅಂತ ಅದ್ರೊಳಗೆ ಅದು ಕಣ್ಣು ಗುಡ್ಡೆನೆ ಅದು ಪಾಲು ಬಿಟ್ಟಿರ್ಬೋದು. ಕಣ್ಣು ಗುಡ್ಡೆನೆ ಪಾಲು ಬಿಟ್ಟು ದೃಷ್ಟಿ ಹೋಗಿರ್ಬೋದು. ಅಂದ್ರೆ ಈಗ ಸ್ವಲ್ಪ ದೃಷ್ಟಿ ಇತ್ತು ಇಷ್ಟು ದಿನ ಅಂತ ಹೇಳ್ತಾ ಇದ್ರು, ಆದ್ರೆ ಈಗ ಫುಲ್ ಕಂಪ್ಲೀಟ್ ಆಗಿ ಹೋಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೇನಾದ್ರೂ ರಿಕವರ್ ಆಗಕ್ಕೆ ಸಾಧ್ಯತೆ ಇದೆಯಾ? ಏನಾದ್ರೂ ಸ್ವಲ್ಪನಾದ್ರೂ ದೃಷ್ಟಿ ಉಳಿಬಹುದಾ ಅಂತ? ಇಲ್ಲ, ಆತರ ಬಹಳ ತೀವ್ರವಾ ಅತಿ ಇದ್ರೊಳಗೆ ಬಿದ್ದಿದ್ರೆ ದೃಷ್ಟಿ ಬರುವಂತ ಸಾಧ್ಯತೆಗಳು ಕಮ್ಮಿನೇ. ಹಾಗಾದ್ರೆ ನೆಕ್ಸ್ಟ್ ಏನಿರುತ್ತೆ ಸರ್ ಆಪ್ಷನ್? ಅಂದ್ರೆ ಕಂಪ್ಲೀಟ್ ಆಗಿ ಎಡಗಣ್ಣು ಒಂದ್ರಲ್ಲೇ ಈಗ ದೃಷ್ಟಿಯಲ್ಲಿ ಮೇಂಟೈನ್ ಮಾಡ್ಬೇಕಾ ಅಥವಾ ಏನ್ ಮಾಡ್ಬೋದು? ಹೌದು ಹೌದು, ಇವಾಗ ಆ ತರದ ಏಟ್ ಬಿದ್ದಿದ್ರೆ ಚೂರಿಯಲ್ಲಿ ಅದು ಏನಾಗುತ್ತೆ ಅಂದ್ರೆ ಇನ್ನೊಂದ್ ಕಣ್ಗೂ ತೊಂದರೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದು ಸಿಂಪಥೆಟಿಕ್ ಆಪ್ಥಾಲ್ಮೈಟಿಸ್ ಅಂತ ಆಗಿ ಇನ್ನೊಂದ್ ಕಣ್ಗೆ ದೃಷ್ಟಿ ಹೋಗುವಂತ ಇರುತ್ತೆ. ಆದ್ರೆ ಏಟ್ ಬಿದ್ದಿರೋ ಕಣ್ಗೆ ದೃಷ್ಟಿ ಬರೋ ಸಾಧ್ಯತೆ ಇರಲ್ಲ. ಇಲ್ಲ, ಹಾಗಿದ್ರೆ ಈಗ ಕಂಪ್ಲೀಟ್ ಆಗಿ ದೃಷ್ಟಿ ಹೋದ ಹಾಗೆ ಅಂತಾನೆ ಹೇಳ್ಬಹುದಾ? ಹೌದೌದು, ಅವರೆಲ್ಲೋ ಅಬ್ರಾಡ್ ಅಲ್ಲೆಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತಾನೂ ಸುದ್ದಿ. ಸೊ ಐ ಡೋಂಟ್ ದೃಷ್ಟಿ ಬರೋ ಸಾಧ್ಯತೆಗಳು ಬಹಳ ಕಮ್ಮಿ. ಸರ್ ಈಗ ಕ್ಯಾಲಿಫೋರ್ನಿಯಾದಲ್ಲಿ ಅವ್ರು ತಗೊಂಡಿದ್ದಾರೆ, ಅವಾಗ 1 ಮಂತ್ ಚಿಕಿತ್ಸೆ ಪಡೆದ್ರು ಅಂತ ಹೇಳಿದ್ದಾರೆ. ಆದ್ರೆ ಡಾಕ್ಟರ್ ಹೇಳಿದ್ರು ಕೂಡ ಅವರು ಸಾಕಷ್ಟು ಈ ಪ್ರೆಸ್ ಮೀಟ್ ಗಳಲ್ಲಿ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರು ಅಂತ ಹೇಳಿದ್ರು. ಅಂದ್ರೆ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ಅಂತ. ಏನಾದ್ರು ಚಾನ್ಸಸ್ ಇತ್ತ ಅವ್ರು ಏನಾದ್ರು ಕಂಪ್ಲೀಟ್ ಆಗಿ ರೆಸ್ಟ್ ಪಡೆದು ಅಥವಾ ಏನಾದ್ರೂ ಮಾಡಿದ್ರೆ? ಇಲ್ಲ ಇಲ್ಲ, ಅದು ಚೂರಿಯಲ್ಲಿ ಬಿದ್ದಿರೋದು ಅಂದ್ರೆ ಅದು ಪೆನೆಟ್ರೇಟಿಂಗ್ ಇಂಜುರಿ ಆಗಿ ಸೀರಿಯಸ್ ಆಗಿ ಆಗಿರುತ್ತೆ. ಬಟ್ ಅವರು ಇದಕ್ಕೋಸ್ಕರ ಅವ್ರು ಬೇರೆ ಕಡೆ ಹೋಗಿ ಅವ್ರಿಗೆ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಅವ್ರು ಇಲ್ಲಿದ್ರು ಅಷ್ಟೇ ಚಿಕಿತ್ಸೆ ಅವ್ರಿಗೆ ಸಿಗ್ತಾ ಇತ್ತು. ಆದ್ರೆ ಅವ್ರಿಗೇನೋ ಅಲ್ಲಿ ಚಿಕಿತ್ಸೆ ಇನ್ನು ಚೆನ್ನಾಗಿರ್ಬೋದು ಅಂತ ತಗೊಂಡಿರ್ಬೋದು. ನಿಟ್ಟಿಂದ ನೋಡಿದ್ರೆ ಅವ್ರ ಸಮಾಧಾನ ಟ್ರೀಟ್ಮೆಂಟ್ ತಗೊಂಡಿದಾರೆ ಅಷ್ಟೇ. ಬಟ್ ದೃಷ್ಟಿ ಬರೋ ಸಾಧ್ಯತೆಗಳು ಬಹಳ ಕಮ್ಮಿ ಇರುತ್ತೆ ಅಂತ ಸೀರಿಯಸ್ ಇಂಜುರಿಗಳಲ್ಲಿ. ಅಂದ್ರೆ ರಿಕವರಿ ಸಾಧ್ಯನೇ ಇಲ್ಲ ಹಾಗಿದ್ರೆ ಬಲಗಣ್ಣಿಂದ? ಇಲ್ಲ ಇಲ್ಲ ಇಲ್ಲ. ಮುಂದೆ ಆಪ್ಷನ್ ಏನು ಸರ್? ಅಂದ್ರೆ ಕಂಪ್ಲೀಟ್ ಆಗಿ ಎಡಗಣ್ಣಲ್ಲೇ ದೃಷ್ಟಿ ಅದು ಒಂದೇ ಇದೆ? ಹೌದು, ಒಂದೇ ಕಣ್ಣಲ್ಲೇ ಅವ್ರು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಓಕೆ ಓಕೆ, ಧನ್ಯವಾದ ಸರ್ ಜನಶ್ರೀ ನ್ಯೂಸ್ ಜೊತೆ ಮಾತನಾಡಿದ್ರೆ. ಒಟ್ಟಾರೆ ಕಣ್ಣಿನ ತಜ್ಞರ ಮಾತೆ ಇದು, ಬಲಗಣ್ಣಿನ ದೃಷ್ಟಿ ಕಂಪ್ಲೀಟ್ ಆಗಿ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ರೀತಿ ಚೂರಿ ಇರಿತಕ್ಕೆ ಇನ್ನು ಇಂಜುರಿಗೆ ಒಳಗಾದ್ರೆ ಅದ್ರ ದೃಷ್ಟಿ ವಾಪಸ್ ಬರುವಂತದ್ದು ಖಂಡಿತ ತುಂಬಾ ಸಾಧ್ಯತೆಗಳು ಕಡಿಮೆ ಅಂತಾನೆ ಹೇಳ್ಬಹುದು. ಆದ್ರೆ ಇರುವಂತ ಆಪ್ಷನ್ ಇನ್ನೇನು ಇಲ್ಲ, ಎಡಗಣ್ಣಿನ ದೃಷ್ಟಿಯಲ್ಲೇ ಮೇಂಟೈನ್ ಮಾಡಬೇಕಾಗತ್ತೆ ಅನ್ನುವಂತ ಮಾತನ್ನು ಅವರು ಹೇಳಿರುವಂತದ್ದು. ಈಗಾಗಲೇ ವಿದೇಶದಲ್ಲಿ ಕೂಡ ಚಿಕಿತ್ಸೆಯನ್ನ ಪಡೆದಿದ್ದಾರೆ, ಅಲ್ಲಿ ಕೂಡ ಸಾಕಷ್ಟು ಚಿಕಿತ್ಸೆಯನ್ನ ನೀಡಲಾಗಿರುತ್ತೆ. ಇಷ್ಟಾದ್ರೂ ಕೂಡ ದೃಷ್ಟಿ ಹೋಗಿದೆ ಕಂಪ್ಲೀಟ್ ಆಗಿ ಇಲ್ಲ ಅನ್ನೋದಾದ್ರೆ ಮುಂದೆ ಇನ್ನೇನು ಇಲ್ಲ, ರಿಕವರ್ ಆಗೋಕೆ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅನ್ನುವಂತ ಮಾತನ್ನ ಕಣ್ಣಿನ ತಜ್ಞರೇ ಹೇಳ್ತಾ ಇರುವಂತದ್ದು. ಆದ್ರೆ ದುರ್ವೇದಿ ಅಂತಾನೆ ಹೇಳ್ಬೇಕಾಗುತ್ತೆ. ಸಿನಿಮಾದ ಶೂಟಿಂಗ್ ವೇಳೆ ಕನ್ನಡದ ಭರವಸೆಯ ನಟ ದಿಗಂತ್ ಕಣ್ಣಿಗೆ ಪೆಟ್ಟು ಬಿದ್ದಿದ್ದು ಅದು ತೀರಾ ದೃಷ್ಟಿನೇ ಹೋಗುವಂತಹ ಮಟ್ಟಕ್ಕೆ ಈಗ ಬಂದಿದೆ ಅನ್ನುವಂಥದ್ದು. ಸದ್ಯ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಳ್ತಾ ಇದ್ದಾರೆ ದಿಗಂತ್. ಇಷ್ಟು ದಿನ ಅವರು ಕೂಡ ಇನ್ನು ರೆಸ್ಟ್ ಅಲ್ಲೂ ಇದ್ರು, ಹಾಗಿದ್ರೂ ಕೂಡ ಸ್ಪೋರ್ಟಿವ್ ಆಗಿ ತಗೊಂಡು ಪ್ರೆಸ್ ಮೀಟ್ ಗಳಲ್ಲಿ ಹಾಗೆ ಚಿತ್ರದಲ್ಲೂ ಕೂಡ ಏನು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು. ಆದ್ರೆ ಈಗ ಗೊತ್ತಾಗ್ತಾ ಇರುವಂತಹ ವಿಷಯ ಏನು ಅಂದ್ರೆ ಕಂಪ್ಲೀಟ್ ಆಗಿ ಅವನು ದೃಷ್ಟಿ ಹೋಗೇ ಬಿಟ್ಟಿದೆ ಅನ್ನುವಂಥದ್ದು. ಹೀಗಾಗಿ ಎಡಗಡೆ ಕಣ್ಣಿನ ದೃಷ್ಟಿ ಏನಿದೆ ಅದರಿಂದಾನೇ ನೋಡ್ಬೇಕಾಗತ್ತೆ, ಇದ್ಬಿಟ್ರೆ ಇನ್ನೇನು ಆಪ್ಷನ್ ಇಲ್ಲ ಅಂತ ಡಾಕ್ಟರ್ ಸ್ವತಃ ಹೇಳ್ತಾ ಇದ್ದಾರೆ. ಟಿಕೆಟ್ ಟು ಬಾಲಿವುಡ್ ಅನ್ನುವಂತಹ ಸಿನಿಮಾದ ಶೂಟಿಂಗ್ ವೇಳೆ ಈ ಒಂದು ಅವಘಡ ನಡೆದಿದೆ. ಹೀರೋಯಿನ್ ಎಸ್ದಂತಹ ಒಂದು ಆ ಚಾಕು ದಿಗಂತ್ ಕಣ್ಣನ್ನ ಸೀಳಿ ಆಚೆ ಬಂದಿದೆ ಬಲಗಣ್ಣಿಗೆ. ಹೀಗಾಗಿ ತೀವ್ರತರವಾದ ಪೆಟ್ಟು ಬಿದ್ದಿತ್ತು, 1 ತಿಂಗಳ ಕಾಲ ಚಿಕಿತ್ಸೆ ಕೂಡ ಪಡ್ಕೊಂಡಿದ್ರು. ಸದ್ಯ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಕೂಡ ಆಗ್ತಾ ಇದೆ. ಆದ್ರೆ ಅಲ್ಲಿ ಆಸ್ಪತ್ರೆಯ ಬಲ ಮೂಲಗಳೇ ಹೇಳ್ತಾ ಇರೋ ಪ್ರಕಾರ ಒಂದು ಕಂಪ್ಲೀಟ್ ಆಗಿ ದೃಷ್ಟಿ ಹೋಗಿದೆ ಅನ್ನುವಂಥದ್ದು.
ಇನ್ನು ಕಣ್ಣಿನ ತಜ್ಞರು ಇನ್ನೊಬ್ರು ದಾಕ್ಷಾಯಿಣಿ ಅಂತ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ. ಡಾಕ್ಟರ್, ಈಗ ಕಂಪ್ಲೀಟ್ ಆಗಿ ದೃಷ್ಟಿ ಹೋಗಿದೆ ಅಂತ ಹೇಳ್ತಾ ಇದಾರೆ, ಏನಾದ್ರು ರಿಕವರ್ ಆಗುವಂತ ಚಾನ್ಸಸ್ ಇದೆಯಾ, ಮತ್ತೇನಾದ್ರೂ ದೃಷ್ಟಿ ಬರ್ಬೋದಾ ಸ್ವಲ್ಪ ದಿನ ಆದ್ಮೇಲೆ ಸ್ವಲ್ಪನಾದ್ರೂ ಬಲ್ಗಣ್ಣಲ್ಲಿ ಅಂತ? ಅದೇ ಹೇಗಾಯ್ತು ಇಂಜುರಿ ಅಂತ? ಈಗ ಚಾಕುವಿನಿಂದ ಎಸ್ದಿದ್ದಾರೆ ಹೀರೋಯಿನ್, ಆ ಬಲ್ಗಣ್ಣನ ಸೀಳಿ ಆಚೆ ಬಂದಿದೆ, ಕಂಪ್ಲೀಟ್ ಆಗಿ ಇಂಜುರಿ ಆಗಿದೆ ಕಣ್ಣು ಅಂತ. ಎಲ್ಲಿ? ಹೌದು, ಶೂಟಿಂಗ್ ಮಾಡ್ತಾ ಇದ್ದಂತ ಟೈಮ್ ಅಲ್ಲಿ ಹಿಂಗಾಗಿದೆ. ಅದೇ ಈಗ ನಾವು ಹೇಳೋ ಪ್ರಕಾರದಲ್ಲಿ ಇಂಜುರಿ ಅಂತ ಹೇಳಿದ್ರೆ ಅದು ಯಾವ ಡೆಪ್ತ್ ಅಲ್ಲಿ ಆಗಿದೆ ಅಂತಕ್ಕಂಥದ್ದು ನಮ್ಗೆ ಮುಖ್ಯ. ಮೊದ್ಲು ಇವಾಗ ಕಣ್ಣಿನ ಹೇಗಂತ ಹೇಳಿದ್ರೆ, ಕಣ್ಣಿನ ಭಾಗ ಅಂದ್ರೆ ಈ ಆರ್ಬಿಟ್ ಅಂತ ಹೇಳ್ತೀವಿ, ಆರ್ಬಿಟ್ ಇಂದ ಹೊರಗಡೆ ಬಿದ್ರೆ ಯೂಶ್ವಲಿ ಹಣೆ ಅಥವಾ ಪಕ್ಕದಲ್ಲಿ ಟೆಂಪರಲ್ ರೀಜನ್ ಅಂತ ಹೇಳ್ತೀವಿ, ಅದು ಆ ಕಡೆ ಎಲ್ಲ ಬಿದ್ದೆ ಬರೀ ಇಂಜುರಿ ಆದಾಗ ಈ ಮಸಲ್ಸ್ ಗಳಿಗೆ ಮತ್ತೆ ಬೋನ್ ಗೇಟ್ ಆಗುತ್ತೆ. ಆತರ ಇದ್ದಾಗ ದೃಷ್ಟಿಗೆ ಯಾವ ತೊಂದ್ರೆನೂ ಬರಲ್ಲ. ಸಪೋಸ್ ಏನಾದ್ರು ಅದನ್ನು ಪಿಯರ್ಸ್ ಮಾಡಿ ಗ್ಲೋಬ್ ಅಂತ ಹೇಳ್ತೀವಿ, ಒಳಗಡೆ ಕಣ್ಣಿಂದ ಒಳಗಡೆ ಈ ಗುಡ್ಡೆ ಇದೆಯಲ್ಲ ಅದು ಒಳಗಡೆನೂ ಇರುತ್ತೆ, ಅದ್ರ ಒಳಗಡೆ ಏನಾದ್ರೂ ನಾಟ್ಕೊಂಡಿದ್ರೆ ತುಂಬಾ ದೃಷ್ಟಿ ಹೋಗೋ ಚಾನ್ಸಸ್. ಮೇಡಮ್, ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಕಣ್ಣಿನ ಕಪ್ಪು ಅಕ್ಷಿಪಟಲ ಅಂತ ಏನ್ ಹೇಳ್ತಾರೆ ಅಲ್ಲಿಗೆ ಡೈರೆಕ್ಟ್ ಆಗಿ ಬಂದಿದೆ ಅಂತ. ನೆಕ್ಸ್ಟ್ ನಾನು ಅದಕ್ಕೆ ಬರ್ತಾ ಇದ್ದೆ ಇವಾಗ. ಈಗ ಹರಿತವಾದಂತಹ ಒಂದು ಆಯುಧ ಎಷ್ಟಾಗ್ಲಿ ಅಥವಾ ಅದು ಏನಾದ್ರೂ ಆಗಿರ್ಲಿ, ಅದು ಕಣ್ಣಿಗೆ ಚುಚ್ಚಿದಾಗ ಅದು ಕಾರ್ನಿಯ ಅಂತ ಇರುತ್ತಲ್ಲ ನೋಡಿ, ಅದು ಅಕ್ಷಿಪಟ ಅಂತ ಹೇಳ್ತೀವಲ್ಲ, ಆ ಕಾರ್ನಿಯ ಇದ್ದಾಗ ಅದು ಶಾರ್ಪ್ ಇಂಜುರಿ ಇದ್ದಾಗ ಅದು ಪೆನೆಟ್ರೇಟ್. ಓಕೆ ಓಕೆ, ಧನ್ಯವಾದ ಮೇಡಮ್. ಇವಾಗ ದಿಗಂತ ಅವರೇ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಜಕ್ಕೂ ತುಂಬಾ ಶಾಕ್ ಆಗ್ತಾ ಇದೆ ನಮ್ಗೆಲ್ಲ, ಈ ರೀತಿ ಆಯ್ತಲ್ಲ ಅಂತ. ಹೇಗಿದ್ರೆ ಸರ್ ಇವಾಗ ಕಂಪ್ಲೀಟ್ ಆಗಿ ಕಣ್ಣು ದೃಷ್ಟಿ ಹೋಗಿದೆ ಅಂತ ಹೇಳಲಾಗ್ತದೆ, ಯಾವ ತರ ಈಗ ಹೇಗಿದ್ರ ನೀವು? ನಾನ್ ಚೆನ್ನಾಗಿದ್ದೀನಿ, ಆದ್ರೆ ನಾನು ಎರಡು ವಿಷಯ ನಾನು ಕ್ಲಾರಿಫೈ ಮಾಡಬೇಕು. ಏನು ಅಂದ್ರೆ, ನನ್ನ ದೃಷ್ಟಿ ಹೋಗಿಲ್ಲ ಆ ತರದೆಲ್ಲ ಏನೂ ಆಗಿಲ್ಲ. ಇವಾಗ ಕೈ ಕಾಲಿಗೆ ಗಾಯ ಆಗಿ ಸ್ಟಿಚಸ್ ಹಾಕಿದ್ರೆ ಒಂದು ಮೂರ್ನಾಲ್ಕು ತಿಂಗಳು ಹೀಲ್ ಆಗೋದಕ್ಕೆ ತಗೊಳತ್ತಲ್ಲ, ಸೊ ಅದೇ ರೀತಿ ನನ್ನ ಕಣ್ಣ ಗುಡ್ಡೆ ಮೇಲೆ ಏಟ್ ಆಗಿದ್ದ ನಿಜ, ಬಟ್ ಆದ್ರೆ ಈ ತರ ದೃಷ್ಟಿ ಹೋಗಿರೋದು ಆ ತರದೆಲ್ಲ ಏನು ಇಲ್ಲ. ಆಮೇಲೆ ಚೂರಿ ಹಾಕಿದ್ರು, ಚೂರಿ ಹೆಸರು ಅಂತ ಏನೋ ಒಂದು ಆದ್ರೆ ನಿಮ್ ನ್ಯೂಸ್ ಅಲ್ಲಿ ನೋಡಿದೆ, ಬಟ್ ಅದು ಏನು ಚೂರಿ ಗಿರಿ ಅಲ್ಲ. ಸೀನ್ ನಡಿಬೇಕಾದ್ರೆ, ಒಂದು ಶೂಟಿಂಗ್ ನಡಿಬೇಕಾದ್ರೆ ಹೀರೋಯಿನ್ ಅವರ ಹೀಲ್ಸ್ ಎಷ್ಟಿದ್ದು ಅಂದ್ರೆ ಬೈ ಮಿಸ್ಟೇಕ್ ಅದು ಎಷ್ಟಿರೋದು, ಸೊ ಹಾಗಾಗಿ ಅದು ಬಂದು ನನ್ ಕಣ್ಣಿಗೆ ಹೊಡಿತು, ಕಣ್ಣು ಗುಡ್ಡೆ ಮೇಲೆ ಸ್ಟಿಚ್ ಹಾಕಿದ್ರು ಅದೆಲ್ಲ ಆಯ್ತು. ಆಮೇಲೆ ದೃಷ್ಟಿ ಇವಾಗ್ಲೂ ನನಗೆ ಒಂದು 70% ಇದೆ, ಅಂದ್ರೆ ಬ್ಲರ್ ಇದೆ. ಅದು ಎಲ್ಲ ಏನಾಗುತ್ತೆ ಅಂದ್ರೆ ಹೀಲ್ ಮಾಡೋದಕ್ಕೆ ಎಲ್ಲಾ ಪ್ರೊಸೀಜರ್ ಇದೆ ಇವಾಗ, ಮೆಡಿಕಲಿ ತುಂಬಾ ಅಡ್ವಾನ್ಸ್ ಆಗಿದ್ದಾರೆ. ಸೊ ಹಾಗಾಗಿ ಡಾಕ್ಟರ್ ಪ್ರಾಮಿಸ್ ಮಾಡಿರೋ ಪ್ರಕಾರ ನನ್ಗೆ 100% ವಿಷನ್ ಬರುತ್ತೆ, ಆ ತರದೆಲ್ಲ ಏನ್ ತೊಂದ್ರೆ ಇಲ್ಲ. ಒಂದ್ ಸ್ವಲ್ಪ ಬ್ಲರ್ ಇದೆ ಬಿಟ್ರೆ ಆ ತರದ್ದು ದೃಷ್ಟಿ ಹೋಗಿದೆ ಅದೆಲ್ಲ ಏನೂ ಇಲ್ಲ. ಮೊನ್ನೆ ನಾನು ಪ್ರೆಸ್ ಮೀಟ್ ಅಲ್ಲಿ ಏನಕ್ಕೆ ಕನ್ನಡಕ ಹಾಕಿದ್ದೆ ಅಂದ್ರೆ, ನನ್ ಎರಡು ದಿವಸ ಹಿಂದೆ ಒಂದ್ ಸರ್ಜರಿ ಆಗಿತ್ತು, ಒಂದ್ ಮೈನರ್ ಸರ್ಜರಿ. ಸೊ ಅದಕ್ಕೋಸ್ಕರ ನನ್ ರೆಡ್ನೆಸ್ ಇದೆ ಅಂತ ನಾನು ಕನ್ನಡಕ ಹಾಕಿದ್ದೆ ಬಿಟ್ರೆ, ನಾನು ಆ ಚೌಕ ಇಡೀ ಮೂವಿ ಶೂಟ್ ಈ ಇಂಜುರಿ ಆದ್ಮೇಲೆ ಮಾಡಿದ್ ನಾನು. ಸೊ ಇಂಜುರಿ ಆದ್ಮೇಲೆ ನೀವ್ ಅದ್ ಯಾವ್ದೇ ಸ್ಕಿಲ್ಸ್ ಅಲ್ಲಿ ನೋಡ್ಲಿ ಅಥವಾ ಮೂವಿಂಗ್ ಇದ್ರಲ್ಲಿ ವಿಷನ್ ಇದ್ರಲ್ಲಿ ನೋಡ್ಲಿ, ಎಲ್ಲೂ ನಿಮ್ಗೆ ಈ ತರ ಕಣ್ಣಿಗೆ ಏಟ್ ಆಗಿದೆ ಅಂತ ಗೊತ್ತಾಗಲ್ಲ. ಸೊ ಆ ರೀತಿ ಇರೋದ್ರಿಂದ ಆ ತರದ್ ಏನು ದೋಷನೂ ಇಲ್ಲ ಅಥವಾ ಮುಂದೆ ನನಗೆ ತೊಂದರೆ ಆಗತ್ತೆ ಅಂತಾನು ಇಲ್ಲ. ಬಟ್ ಆಗಿದ್ ನಿಜ, ಈ ತರ ಒಂದು ಒಂದು ಇಂಜುರಿ ಆಗಿದ್ ನಿಜ, ಆದಾಗ ತುಂಬಾ ಗಾಢವಾಗಿ ಏಟ್ ಆಗಿತ್ತು ಅದೆಲ್ಲ ನಿಜ, ಆದ್ರೆ ಏನು ತೊಂದರೆ ಇಲ್ಲ. ಈಗ ಚೂರಿ ಹಾಕೋಂತ ಸೀನ್ ಇತ್ತು, ಹೀಗಾಗಿ ಕಣ್ಣಿಗೆ ಪೆಟ್ಟು. ಅಲ್ಲ, ಚೂರಿ ಅಲ್ಲ ಹೀಲ್ಸ್ ಹೀಲ್ಸ್ ಅವರು ಲೇಡೀಸ್ ಹೀಲ್ಸ್ ಹಾಕ್ತಾರಲ್ಲ, ಹೈ ಹೀಲ್ಸ್. ಆ ಹೀಲ್ಸ್ ಎಷ್ಟಾಗ ಅದು ಪಾಯಿಂಟ್, ಆ ಹೀಲ್ಸ್ ಪಾಯಿಂಟ್ ಇರುತ್ತಲ್ಲ ಬ್ಯಾಕ್ ಸೈಡ್, ಅದು ಬಂದು ಕರೆಕ್ಟ್ ಆಗಿ ಕಣ್ಣಿಗೆ ಹೊಡಿತು. ಸೊ ಆ ಸೀನ್ ನಡಿಬೇಕಾದ್ರೆ, ಆ ಸೀನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾಯ್ತು. ಆ ಹಿಂದಿ ಮೂವಿ ಶೂಟ್ ನಡಿಬೇಕಾದ್ರೆ ಅವರು ನನ್ನ ರೂಮ್ ಇಂದ ತಳ್ಳಿ ನನ್ನ ಬಟ್ಟೆ ಎತ್ತಿಬೇಕಿತ್ತು ಅಷ್ಟೇ. ಸೊ ಕೆಲವು ಸತಿ ಏನಾಗುತ್ತೆ, ಡೈರೆಕ್ಟರ್ ಕಟ್ ಹೇಳದೆ ಇದ್ರೆ ಆಕ್ಟರ್ ಸುಮ್ಮನೆ ನಿಲ್ಲಲ್ಲ, ಅವ್ರು ಏನೋ ಒಂದು ಆಕ್ಟಿವಿಟಿ ಮಾಡ್ತಾ ಇರ್ತಾರೆ. ಸೊ ಅಂತ ಟೈಮಲ್ಲಿ ಹೀರೋಯಿನ್ ಏನ್ ಮಾಡಿದ್ರು, ಕೈಗೆ ಅವ್ರ ಹೀಲ್ ಸಿಕ್ತು, ಅವ್ರಿಗೆ ಗೊತ್ತೂ ಆಗಿಲ್ಲ ಅನ್ಸುತ್ತೆ ಅದ್ ಏನ್ ಸಿಕ್ತು ಅಂತ, ಅವ್ರ ಆ ಹೀಲ್ಸ್ ಎಸ್ಬಿಟ್ರು ಬೈ ಮಿಸ್ಟೇಕ್. ಸೊ ಹಾಗಾಗಿ ಅದು ಬಂದು ನನಗೆ ಹೊಡಿತು. ಸೊ ಆದಾಗ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಲಂಡನ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ, ಅಲ್ಲೇ ಟ್ರೀಟ್ಮೆಂಟ್ ಎಲ್ಲ ಸಿಕ್ತು, ಆ ತರದೆಲ್ಲ ಆಯ್ತು. ಬಟ್ ಆದ್ರೆ ಏನು ಆ ತರ ಡೇಂಜರ್ ಅಥವಾ ವಿಷನ್ ಹೋಗಿದೆ ಅದೆಲ್ಲ ನಿಜ ಅಲ್ಲ. ಈಗ ಈಗ ಚಿಕಿತ್ಸೆ ಎಲ್ಲಿ ಪಡಿತಿದ್ರ ಸರ್, ಚಿಕಿತ್ಸೆ ಆಗ್ತಾ ಇದೆಯಲ್ಲ? ನಾರಾಯಣ ನೇತ್ರಾಲಯದಲ್ಲಿ ಪಡಿತಾ ಇದೀನಿ. ಓಕೆ, ಡಾಕ್ಟರ್ ಏನ್ ಹೇಳ್ತಾರೆ ಸರ್? ಖಂಡಿತ ಅದೇ ನಾ ಹೇಳಿದ್ನಲ್ಲ, ಅವ್ರು ಹೇಳಿದ್ರು 100% ವಿಷನ್ ಬರುತ್ತೆ, ಆದ್ರೆ ನಿಮ್ಗೆ ಒಂದು 2 months ವೇಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಯೂಶ್ವಲಿ ಈಗ ಪವರ್ ಬರುತ್ತೆ, ಕೆಲವರಿಗೆ ಪವರ್ ಬಂದಾಗ ಏನಾಗುತ್ತೆ, ಅವ್ರು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ತಾರೆ ಇಲ್ಲ ಸ್ಪೆಕ್ಸ್ ಹಾಕ್ತಾರೆ. ಸೊ ನನಗೆ ಇವಾಗ ಒಂದು 70-80% ಆರಾಮಾಗಿ ರಿಕವರ್ ಆಗುತ್ತೆ, ಬಟ್ ಇನ್ನೊಂದು 20% ಗೆ ಬಹುಶಃ ನನ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಬೇಕಾಗ್ಬಹುದು, ಇಲ್ಲಾಂದ್ರೆ ಸ್ಪೆಕ್ಸ್ ಹಾಕ್ಬೇಕು. ಅಷ್ಟ್ ಬಿಟ್ರೆ ಈ ತರ ಡೇಂಜರ್ ಅದೆಲ್ಲ ಏನು ಇಲ್ಲ. ಡಾಕ್ಟರ್ ಹೇಳಿದ ಪ್ರಕಾರ ಚಿಕಿತ್ಸೆ ಕಂಪ್ಲೀಟ್ ಆಗಿ ರಿಕವರ್ ಆಗ್ಲಿಕ್ಕೆ
ಇವಾಗ ನನ್ ಲಾಸ್ಟ್ ಸರ್ಜರಿ ಸರಿ ಎಲ್ಲ ಆಗೋಗಿದೆ, ಇದು ಮೊನ್ನೆ ಆಗಿರೋದೆ ಲಾಸ್ಟ್ ಫೈನಲ್ ಸರ್ಜರಿ. ಇನ್ನೇನಂದ್ರೆ ಈ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೋದು ಆ ತರದ್ದು ಒಂದು ಪ್ರೊಸೀಜರ್ ಇರುತ್ತೆ, ವೆರಿ ಸ್ಮಾಲ್ ಪ್ರೊಸೀಜರ್, ಅದನ್ನ ನೆಕ್ಸ್ಟ್ ಮಾಡ್ತಾರೆ. ಓಕೆ ಓಕೆ, ಅಂದ್ರೆ ಈಗ ಸಾಕಷ್ಟು ಗಾಬರಿಗೆ ಒಳಗಾಗ್ಬಿಟ್ಟಿದ್ದಾರೆ ನಿಮ್ಮ ಅಭಿಮಾನಿಗಳು, ನಾವು ಕೂಡ ಈಗ ಆಗದೆ ಇರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಏನ್ ಹೇಳ್ತೀರಾಗಳಿಗೆ? ನಾನು ಅದೇ ಫಸ್ಟ್ ನಾನು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ಹಾಕಿದಾಗ ತುಂಬಾ ಜನ ಅವರ ಇದನ್ನ ವ್ಯಕ್ತಪಡಿಸಿದ್ರು, ತುಂಬಾ ವೆಲ್ ವಿಶಸ್ ಎಲ್ಲ ಕಳ್ಸಿದ್ರು. ಅವ್ರ ಪ್ರೀತಿ ವಿಶ್ವಾಸದಿಂದ ನನಗೇನು ಆಗಿಲ್ಲ, ಎಲ್ಲ ಕಂಪ್ಲೀಟ್ಲಿ ರಿಕವರ್ಡ್. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಮೆಸೇಜ್ ಅಂದ್ರೆ ನನಗೇನು ಆಗಿಲ್ಲ, ಆತರದೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಖಂಡಿತ ನಾವು ಕೂಡ ಅದೇ ಆಶಿಸ್ತೀವಿ ಸರ್, ಆದಷ್ಟು ಬೇಗ ನೀವು ಕೂಡ ರಿಕವರ್ ಆಗಿ ಈಗ ಏನು 20% ಕಂಪ್ಲೀಟ್ ಆಗಿ ಆ ವಿಷನ್ ನಿಮ್ಗೆ ಖಂಡಿತ ಬರ್ಲಿ ಅಂತ ಜನಶ್ರೀ ನ್ಯೂಸ್ ಜೊತೆ ಮಾತಾಡಿದ್ವಿ. ಧನ್ಯವಾದ ದಿಗಂತ್ ಅವರೇ. ಒಟ್ಟಾರೆ ದಿಗಂತ್ ಸ್ಪಷ್ಟ ನುಡಿಗಳಲ್ಲಿ ಹೇಳಿದಾಯ್ತು, ಏನು ಕಂಪ್ಲೀಟ್ ಆಗಿ ಏನು ನನಗೆ ಇದಾಗಿಲ್ಲ, ಪ್ರಾಬ್ಲಮ್ ಆಗಿಲ್ಲ, ಇನ್ನೊಂದು ಸ್ವಲ್ಪ ದೃಷ್ಟಿ ದೋಷ ಇದೆ, ಅದು ಕಂಪ್ಲೀಟ್ ಆಗಿ ರಿಕವರ್ ಆಗುತ್ತೆ, ಸ್ವಲ್ಪ ದಿನ ತಗೊಳ್ಳುತ್ತೆ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಸದ್ಯ ಶಸ್ತ್ರಚಿಕಿತ್ಸೆ ನಡೀತಾ ಇದೆ ಹಾಸ್ಪಿಟಲ್ ನಲ್ಲಿ, ಈಗಾಗಲೇ ನಡೆದಿರುವಂತದ್ದು. ಇನ್ನೇನು 20-30% ವಿಷನ್ ವಾಪಸ್ ಬರಬೇಕು, ಸ್ವಲ್ಪ ದಿನ ಆದ್ರೆ ಅದು ಕೂಡ ರಿಕವರ್ ಆಗುತ್ತೆ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಹೀಗಾಗಿ ಅಭಿಮಾನಿಗಳು ಹೆದರ್ಕೊಳ್ಳುವಂತ ಅವಶ್ಯಕತೆ ಏನು ಇಲ್ಲ. ನಾನು ಯಾವಾಗ ಫೋಟೋಸ್ ಹಾಕ್ತಿದಾಗೆ ಸಾಕಷ್ಟು ಕಮೆಂಟ್ಸ್ ಬಂತು, ಸಾಕಷ್ಟು ಜನ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೂಡ ನೀಡಿದ್ರು. ಆದ್ರೆ ನನಗೆ ಏನು ಆಗಿಲ್ಲ, ಕಂಪ್ಲೀಟ್ ಆಗಿ ನಾನು ಮೊದಲಂತ ಆಗ್ತೀನಿ ಅಂತ ಅವರು ಕೂಡ ಹೇಳ್ತಾ ಇರುವಂತದ್ದು. ನಾವು ಕೂಡ ಅದನ್ನೇ ಬಯಸ್ತೀವಿ, ಯಾವುದೇ ಕಾರಣಕ್ಕೂ ಈ ಒಂದು ಈ ರೀತಿ ಏನು ದೃಷ್ಟಿದೋಷ ಬರೋದು ಬೇಡ, ಕಂಪ್ಲೀಟ್ ಆಗಿ ರಿಕವರ್ ಆಗ್ಲಿ ಅಂತ. ಆದ್ರೆ ಈಗೇನು ಸ್ವಲ್ಪ ಮಟ್ಟಿನ ದೋಷ ಅಂತೂ ಇದೆ, ಇದು ಕಂಪ್ಲೀಟ್ ಆಗಿ ರಿಕವರ್ ಆಗುತ್ತೆ ಆಗ್ಲಿ ಅನ್ನುವಂಥದ್ದೇ ನಾವು ಕೂಡ ಹೇಳ್ತಾ ಇರುವಂತದ್ದು. ಒಟ್ಟಾರೆ ನೀವು ದಿಗಂತ್ ನ ಬಲಗಣ್ ನೋಡ್ತಾ ಇದ್ರಿ, ಟಿಕೆಟ್ ಟು ಬಾಲಿವುಡ್ ಅನ್ನುವಂತಹ ಸಿನಿಮಾದ ಶೂಟಿಂಗ್ ವೇಳೆ ಏನು ಏನು ಒಂದು ಅವಘಡ ನಡೆದಿರುವಂತದ್ದು, ಹೀರೋಯಿನ್ ಎಸ್ದಂತಹ ಒಂದು ಹೈ ಹೀಲ್ಸ್ ಪಾಯಿಂಟೆಡ್ ಹೀಲ್ನಿಂದಾಗಿ ಆ ರೀತಿ ಒಂದು ಪೆಟ್ಟಾಗಿತ್ತು, ತೀವ್ರತರವಾದ ಪೆಟ್ಟಾಗಿತ್ತು. ಆ ಪಾಯಿಂಟೆಡ್ ಹೀಲ್ ಯಾವ ರೀತಿ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ, ಅದು ಒಂದು ಚಾಕುವಿಗೆ ಸಮನಾದಂತಹ ಒಂದು ಶಾರ್ಪ್ನೆಸ್ ಇರುತ್ತೆ ಆ ಪಾಯಿಂಟೆಡ್ ಹೀಲ್ಗೆ. ಆ ಪಾಯಿಂಟೆಡ್ ಹೀಲ್ನಿಂದ ಕಣ್ಣಿಗೆ ತೀವ್ರತರವಾದ ಪೆಟ್ಟು ಬಿದ್ದು ಅಲ್ಲಿ ಏನು ಇಂಜುರಿ ಆಗಿತ್ತು, ಅವರು ಚಿಕಿತ್ಸೆಯನ್ನ ಕೂಡ ಪಡ್ಕೊಂಡಿದ್ರು, ಈಗ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಒಂದು ಸ್ವಲ್ಪ ಮಟ್ಟಿನ ದೃಷ್ಟಿದೋಷ ಇದೆ, ಅದು ಕೂಡ ಕಂಪ್ಲೀಟ್ ಆಗಿ ರಿಕವರ್ ಆಗುತ್ತೆ ಅಂತ ಅವರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ಅವರ ಅಭಿಮಾನಿಗಳು ಏನು ಈಗ ಗಾಬರಿಗೊಂಡಿದ್ದಾರೆ, ಗಾಬರಿ ಆಗುವಂತಹ ಅವಶ್ಯಕತೆ ಏನಿಲ್ಲ, ದೃಷ್ಟಿ ಕಂಪ್ಲೀಟ್ ಆಗಿ ಹೋಗಿಲ್ಲ, ಸ್ವಲ್ಪ ಮಟ್ಟಿನ ಪ್ರಾಬ್ಲಮ್ ಇದೆ, ಆ ದೃಷ್ಟಿ ವಾಪಸ್ ಬರುತ್ತೆ, ಹೀಗಾಗಿ ಯಾರು ಭಯಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಸ್ವತಃ ಜನಶ್ರೀ ಜೊತೆ ಮಾತನಾಡಿದಂತಹ ದಿಗಂತ್ ಅವರೇ ಸ್ಪಷ್ಟ ನುಡಿಗಳಲ್ಲಿ ಹೇಳಿರುವಂತದ್ದು. ಕಂದನಾಗಿ ಹುಟ್ಟಿ ಹೆಸರು ಗಿಸರು ಇಟ್ಟುಕೊಂಡು ಹಂಗು ಹಿಂಗು ದೊಡ್ಡೋ ನಾಗು ಲೈಫ್ ಇಷ್ಟೇನೆ. ಯತ್ವ ತತ್ವ ಮಾರ್ಕ್ಸು ತೆಗೆದು ಅಪ್ಪ ಹೇಳೋ ಕೋರ್ಸು ಮುಗಿಸಿ ಸ್ನಾನ ಮಾಡ್ಕೊಂಡು ಕೆಲಸ ಹುಡುಕು ಲೈಫ್ ಇಷ್ಟೇನೆ. ಸಂಬಳ ಬರುವ ಕೆಲಸ ಹಿಡಿದು ಸಿಂಬಳ ಸುರಿವ ಮಕ್ಕಳ ಹಡೆದು ಕುಂಬಳಕಾಯಿ ಹಲ್ವಾ ಮಾಡು ಲಾಯ್ತು ಇಷ್ಟೇನೆ. ನಮ್ಮ ಮಂದಿ ಪಾಪದವರು ಸ್ವಲ್ಪ ಹಂಗೇನೆ, ಕಣ್ಣು ಮುಚ್ಚಿಕೊಂಡು ನೋಡು ಲೈಫ್ ಹಿಂಗೇನೆ. ಅಪ್ಪ ನಿಮ್ಗೆ ಟೆನ್ಷನ್ ಯಾಕೋ, ಬಿಳಿಯ ಕೂದಲಿಗೆ ಕಪ್ಪು ಬಳಕೋ, ಡಯಾಬಿಟೀಸ್ಗೆ ವಾಕಿಂಗ್ ಮಾಡ್ಕೋ ಲೈಫ್ ಇಷ್ಟೇನೆ. ಬಾವು 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 ಅಮ್ಮ ನೋಡು ರಾಹು ಕಾಲ, ಬಿಗಿಯ ಹಿಡ್ಕೋ ದೇವರ ಕಾಲು, ದೇವರ ಕೈಯ ಮುಗಿಯಲಿ ನಿಮ್ಗೆ ಲೈಫ್ ಇಷ್ಟೇನೆ. ಪಾವು 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 ಗಂಡ ಹೆಂಡತಿ ಇಬ್ರು ದುಡ್ದು ಸಾಲ ಮಾಡಿ ಮನೆಯ ಕಟ್ಟಿ ಮಕ್ಕಳು ಎಲ್ ಹೋದಂತ ಹುಡುಕಿ ಲಾಯ್ತು ಇಷ್ಟೇನೆ. ಓಡಬೇಡ ಸ್ಟೇಜಿನಿಂದ ಪಾಟು ನಿಂದೇನೆ, ಬಣ್ಣ ಹಚ್ಚಿಕೊಂಡ ಮೇಲೆ ಲೈಫು ಹಿಂದೇನೆ. ಆಗಿದ್ದು ಬಿದ್ದು ಪತಿ ಪತಿ ಪೊಪ್ಪೋ, ಹಿರಿಯರ ಕೈ ಕೈ ಲಬ ಲಪ್ಪೋ, ಗಿರಿ ಮಗ ಬೆಬೆ ಬೆಪ್ಪೋ, ಲಬ ಲಪ್ಪೋ ಲಬ ಲಬ ಲಪ್ಪೋ.
ಖುಷಿ ಜೊತೆಗೆ ಜಗಳ ಆಡು, ಹಗಲು ರಾತ್ರಿ ಮೆಸೇಜ್ ಮಾಡು, ಕ್ಯಾಂಟೀನ್ನಲ್ಲೇ ಓದ್ಲಾ ಹೊಡ್ಕೋಲಾಯ್ತು ಇತ್ತೇನೆ. ಕಣ್ ಕಣ ಕಣ್ ಕಣ್ ನೋಕ್ಯಾದಲ್ಲಿ ಏನೇನುಂಟು, ಏರ್ಟೆಲ್ನಲ್ಲಿ ಏನೇನಿಲ್ಲ, ಸಿಲೆಬಸ್ಗಿಂತ ಜಾಸ್ತಿ ತಿಳ್ಕೊಲ್ಲಾಯ್ತು ಇತ್ತೇನೆ. ಟ್ರಿಂಗ್ 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 ಅಪ್ಪ ಅಮ್ಮ ಬೈತಾರಂತ, ದಿನವೂ ಕಾಲೇಜ್ ಕಡೆಗೆ ಹೋಗು, ಎಕ್ಸಾಮ್ ಟೈಮಲ್ಲಿ ಮೇಸ್ಟ್ರಿಗೆ ಬೈಯಿಲ್ಲಾಯ್ತು ಇಷ್ಟೇನೆ. ಬಿದ್ದಿತ್ತು ಹೀಗಾಗಿ ಹಾಗಾಗಿದೆ, ಕಣ್ಣು ಸ್ವಲ್ಪ ಬ್ಲರ್ ಆಗಿದೆ, ಆದ್ರೆ ದೃಷ್ಟಿ ಹೋಗಿಲ್ಲ ಅಂತ ಜನಶ್ರೀಗೆ ಮಾತನಾಡ್ತಾ ನಟ ದಿಗಂತ್ ಸ್ವತಃ ಹೇಳಿಕೆಯನ್ನ ನೀಡಿದ್ರು. ಈಗಾಗಲೇ ಶಸ್ತ್ರಚಿಕಿತ್ಸೆಯನ್ನ ಕೂಡ ಮಾಡಿಸಿಕೊಳ್ಳಲಾಗಿದೆ. ಶೇಕಡಾ 70% ದೃಷ್ಟಿ ಇದೆ, ಶೇಕಡಾ 30% ದೃಷ್ಟಿಗೆ ಲೆನ್ಸ್ ಅನ್ನ ಬಳಸಬೇಕಾಗತ್ತೆ. ಘಟನೆ ನಂತರವೇ ನಾನು ಚೌಕಾ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀನಿ. ಕಣ್ಣಿಗೆ ಬಿದ್ದಿದ್ದು ಚಾಕು ಅಲ್ಲ ಹೈ ಹೀಲ್ಡ್ ಚಪ್ಪಲಿ ಅಂತ ಜನಶ್ರೀಗೆ ನಟ ದಿಗಂತ ಹೇಳಿಕೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಏನು ಸ್ಪಷ್ಟವಾಗಿ ಹೇಳಿದ್ದಾರೆ, ಕಣ್ಣು ಸ್ವಲ್ಪ ಬ್ಲರ್ ಇದೆ ನಿಜ, ಇದಕ್ಕಾಗಿ ಏನು 30% ಇನ್ನು ವಿಷನ್ ಬರಬೇಕಾಗಿದೆ, ಇದಕ್ಕೆ ಲೆನ್ಸ್ ಅನ್ನ ಬಳಸಲಾಗುತ್ತೆ. ಇನ್ನು 70% ದೃಷ್ಟಿ ಹಾಗೆ ಇದೆ, ಹೀಗಾಗಿ ನಾನು ಚೌಕಾ ಸಿನಿಮಾದಲ್ಲಿ ಆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಯ್ತು. ಕಣ್ಣು ಸ್ವಲ್ಪ ಬ್ಲರ್ ಆಗಿದೆ, ಆದರೆ ದೃಷ್ಟಿ ಹೋಗಿಲ್ಲ ಅಂತ ಜನಶ್ರೀಗೆ ಅವರು ಸ್ಪಷ್ಟಪಡಿಸಿರುವಂತದ್ದು. ಈಗಾಗಲೇ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಕೂಡ ಆಗಿರುವಂತದ್ದು, ಅವರು ರಿಕವರಿ ಕೂಡ ಆಗ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಆಗಿ ರಿಕವರಿ ಆಗ್ತಾರೆ. ಇನ್ನೇನು